ಸಿನಿಮಾ ನಾನು ತುಂಬ ಹೇಳಿದರೆ ನನ್ನ ತಮ್ಮನ ಪ್ರೊಡಕ್ಷನ್ ಸಿನಿಮಾ ಹೇಳ್ದಂಗೆ ಆಗುತ್ತೆ. ಬಟ್ ಒಂದು ಒಂದು ಕಡೆ ನಾನೊಬ್ಬ ಅಭಿಮಾನಿ ಇದೆ, ಸಿನಿಮಾ ಅಭಿಮಾನಿ ಕೂಡ. ನಾನು ತುಂಬ ಸಿನಿಮಾಗಳು ನೋಡ್ತೀನಿ. ಆಚಾರ ಅನ್ಕೊ ನನಗೆ ಏನಕ್ಕೆ ಇಷ್ಟ ಆಯಿತು ಅಂತ ನನಗೊಂದು ಪ್ರಶ್ನೆ ಹಾಕ್ಕೊಂಡ್ರೆ, ಒಂದು ತುಂಬ ಕುಟುಂಬದ ಒಂದು ಸಬ್ಜೆಕ್ಟು. ನಿಮ್ಗೆ ಗೊತ್ತು, ಅಣ್ಣವರು ಅಪ್ಪಾಜಿ ಮನೆ ಯಾವಾಗಲೂ ತುಂಬ ಕುಟುಂಬ ಅಂತ. ನಾವೊಂದು 50-60 ಜನ ಬದುಕಿದ್ವಿ ಒಂದೇ ಮನೆ ಅಂತ. ಒಂದು ಕುಟುಂಬದ ಒಂದು ಕತೆ, ಹೀರೋ ಹೀರೋಯಿನ್ ಇಲ್ಲದೆ ಪ್ರತಿಯೊಂದು ಪಾತ್ರನೂ ಹೀರೋ ಆಗುತ್ತೆ. ಚೆನ್ನಾಗಿ ಆಡು ಭಾಷೆಯ ಡೈಲಾಗ್ ಬರೆದು, ಮುಖ್ಯವಾಗಿ ನನಗೆ ನನ್ನ ತಮ್ಮನ ಹೆಂಡತಿ ಇದ್ದಾರೆ ಅಶ್ವಿನಿ ಅವರು, ಅವರು ಈ ಸಿನಿಮಾನ ಕೈಯಲ್ಲಿ ತೊಗೊಂಡು ಮುಗಿಸಿ ಇವತ್ತು ಪ್ರಿವ್ಯೂ ಹಾಕಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ನನ್ನ ತಮ್ಮ ಎಲ್ಲೂ ಹೋಗಿಲ್ಲ, ಅಶ್ವಿನಿ ಜೊತೆನೇ ಇದ್ದಾರೆ. ಅದೇ ಇವತ್ತಿದ್ದರೆ ನಡೀತಾ ಇರೋದು. ಒಂದು ಹುಡಿ ಡೈರೆಕ್ಟ್ ಮಾಡಿದ್ದಾರೆ ಸಿಂಧು ಅಂತ, ಎಂಥ ಚೆನ್ನಾಗಿ ಮಾಡಿದ್ದಾರೆ. ನನ್ನ ತಮ್ಮನ ಹಾಡು ನೆಪ್ಕ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ, ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಮಾಡಿದ್ದಾರೆ. ಸಿಂಧು ಅನ್ನೋರು ಡೈರೆಕ್ಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿ ಎಷ್ಟು ಪ್ರತಿಭೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವೆಲ್ಲ ಏನು ಇಲ್ಲ ಅಂತ ಅನಿಸುತ್ತೆ ನನಗೆ. ಚೆನ್ನಾಗಿದೆ ಸಿನಿಮಾ, ಎಲ್ಲ ಕುಟುಂಬದ ಸಮೇತ ನೋಡ್ಬೋದು. ನ್ಯೂ ವೇವ್ ಅಂತಾರೆ ಆ ಥರ, ರೆಗ್ಯುಲರ್ ಸಿನಿಮಾ ಟೈಪ್ ಅಲ್ಲ ಇದು, ನ್ಯೂ ವೇವ್ ಸಿನಿಮಾ ಇದು. ನಿಮಗೆಲ್ಲ ಪ್ರೀತಿ ಆಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ, ನಾನು ಹರಕೆ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ.